ಊಟವು ಔಷಧವಾಗದಿದ್ರೆ, ಊಟವು ಮದ್ದಾಗದಿದ್ರೆ, ಮದ್ದೇ ಊಟವಾಗಬೇಕಾಗ್ತದೆ. ಊಟವು ಔಷಧವಾಗದೇ ಇದ್ರೆ ಔಷಧವೇ ಊಟವಾಗಬೇಕಾಗ್ಬರ್ತದೆ. ಹಾಗಂದ್ರೆ ಏನಂದ್ರೆ, ನಾವು ಊಟ ಮಾಡ್ತೀವಲ್ಲ ಅದು ಆರೋಗ್ಯಕರವಾಗಿರ್ಬೇಕು, ನಾವೇನು ತಿಂತೀವೋ ಅದು ಆರೋಗ್ಯಕ್ಕೆ ಪೂರಕವಾಗಿರ್ಬೇಕು. ಅಂತ ಊಟ ಮಾಡದೇ ಇದ್ರೆ, ಅನಾರೋಗ್ಯಕರವಾದ ಊಟ ಮಾಡಿದ್ರೆ ಏನಾಗತ್ತೆ ಅಂದ್ರೆ, ಮುಂದೊಂದು ದಿನ ಮದ್ದೇ ಊಟವಾಗಬೇಕಾಗತ್ತೆ ಅಂದ್ರೆ ಇಷ್ಟಿಷ್ಟು ಮಾತ್ರ ತಗೊಳ್ಳೋದು, ಅದೇ ಊಟ ಅನ್ನೋಷ್ಟು. ನೋಡಿದ್ರೆ ನೀವು ಎಷ್ಟೋ ಹಿರಿಯರು ಪಾಪ, ಅವರು ಬೆಳಗ್ಗೆ ಒಂದಿಷ್ಟು, ಮಧ್ಯಾಹ್ನ ಒಂದಿಷ್ಟು, ಸಾಯಂಕಾಲ ಒಂದಿಷ್ಟು ಮಾತ್ರೆಗಳನ್ನು ತಗೋತಾ ಇರ್ತಾರೆ, ಇಂಜೆಕ್ಷನ್ ತಗೋತಾ ಇರ್ತಾರೆ, ಆದರೂ ಕಷ್ಟಪಡ್ತಾ ಇರ್ತಾರೆ. ಹಾಗಾಗಿ ಈ ವಾಕ್ಯ ಮನಸ್ಸಲ್ಲಿಟ್ಕೊಳ್ಳಿ, ಊಟವು ಔಷಧವಾಗದಿದ್ರೆ ಹೇಳಿ ಇಡೀ ಹೇಳಿ ಹೇಳಿ ಯಾವ್ದು ಸರಿ, ಯಾವ್ದು ಚೆನ್ನಾಗಿರುತ್ತೆ? ಈಗ ನಮ್ಮ ಊಟ ಔಷಧವಾಗಿರ್ಬೇಕು ಅಥವಾ ಔಷಧವೇ ಊಟವಾಗಬೇಕು, ಇದನ್ನು ತಿಳ್ಕೊಳ್ಬೇಕಾಗತ್ತೆ. ನಾವು ಊಟ ಔಷಧವಾಗಿರ್ಬೇಕು ಅಂದ್ರೆ ಈಗೇನು ಕಾರ್ಯಕ್ರಮ ಆಯ್ತೋ ಈ ಕಾರ್ಯಕ್ರಮವನ್ನು ಗಮನ ಕೊಟ್ಟು ಇದನ್ನ ಕೇಳೋ ಅಂತದ್ದು, ಮನಸ್ಸಿಗೆ ತಗೊಳ್ಳೋ ಅಂತದ್ದು ಅಗತ್ಯ. ಆಮೇಲೆ ಇನ್ನೊಂದು ಮಾತು, ಈಗ ನೋಡಿ ನೀವೆಲ್ಲ ಒಟ್ಟಿಗಿರ್ತೀರಲ್ವಾ, ನಿಗಂಡು ಮಕ್ಕಳು ಒಟ್ಟಿಗಿರ್ತೀರಿ, ನಿಗಂಡು ಮಕ್ಕಳು ನೀವು ನಿಮ್ ಭೂಗತ ಪಾತ್ರ ಒಟ್ಟಿಗಿರ್ತೀರಿ, ನಿಮ್ಗೆ ಒಬ್ರಿಗೊಬ್ರು ಪರಿಚಯ ಇರ್ಬೇಕೋ ಬೇಡ, ನಿಮ್ ಜೊತೆಗೆ ಯಾರು ಇರ್ತಾರೆ ಅವ್ರ ಪರಿಚಯ ಇರ್ಬೇಕೋ ಬೇಡ, ಹೆಸರೇ ಗೊತ್ತಿಲ್ಲ, ಯಾರಂತಲೇ ಗೊತ್ತಿಲ್ಲ, ಯಾವ ಕ್ಲಾಸ್ ಅಂತಾನೆ ಗೊತ್ತಿಲ್ಲ, ಮುಖಾನೇ ನೋಡಿಲ್ಲ, ನೋಡಿದ್ರು ನೋಡಿದಾಗಿಲ್ಲ ಅನ್ನೋ ತರ ಇದ್ರೆ ಚೆನ್ನಾಗಿರುತ್ತಾ? ನಿಮ್ಗೆಲ್ಲ ಅದ್ರಿಗೊಬ್ರು ಗೊತ್ತಿದೆ ಅಲ್ವ, ಪರಿಚಯ ಇದೆಯವ್ರ ನಿಮ್ಗೆ? ಹೀಗೇನೆ ನಮ್ ಸುತ್ತಮುತ್ತ ಗಿಡ ಮರಗಳಿದೆ, ಇದೇ ತರ ಹೇಗೆ ನಾವುಗಳೆಲ್ಲ ಒಟ್ಟಿಗಿದೀವೋ ಈ ಭೂಮಂಡಲದಲ್ಲಿ ನಮ್ ಜೊತೆಗೆ ಗಿಡ ಮರಗಳು, ಪ್ರಾಣಿ ಪಕ್ಷಿಗಳು, ಕ್ರಿಮಿಕೀಟಗಳು ಒಟ್ಟಿಗೆ ಇಲ್ವಾ? ಈ ಅಶೋಕೆಯಲ್ಲಿ ನಮ್ಮ ಗುರುಕುಲದ ಪರಿಸರದಲ್ಲಿ ಒಟ್ಟಿಗೆ ಗಿಡ ಮರಗಳೆಲ್ಲ ಇದೆ, ಇವೆಲ್ಲ ನಮ್ಮ ಬಡನಾಡುಗಳಲ್ವಾ, ಇವುಗಳ ಪರಿಚಯ ಬೇಕು ಬೇಡ ಅಂದ್ರೆ ಕರೆಕ್ಟ್. ಈ ಎರಡು ಅಂಶ ನಿಮ್ಮ ಮನಸ್ಸಲ್ಲಿಟ್ಕೊಳ್ಳಿ, ನಮ್ಮ ಪರಿಸರ ನಮಗೆ ಪರಿಚಯ ಇರಬೇಕು. ಈ ಎರಡು ಶಬ್ದ ಪರಿಸರ ಪರಿಚಯ, ಪರಿಸರ ಪರಿಚಯ, ಪರಿಸರದ ಪರಿಚಯ ಇರಬೇಕು ನಮಗೆ ಅನ್ನೋದೊಂದು, ಮತ್ತು ಅದನ್ನು ಬಳಸ್ಕೋಬೇಕು, ಸಮರ್ಥ ಬಳಸ್ಕೋಬೇಕು. ಸಮರ್ಥ ಬಳಸ್ಕೊಂಡಾಗ ನಾವೇನು ಊಟ ಮಾಡ್ತೀವೋ ಅದು ಆರೋಗ್ಯವಾಗಿ ಪರಿಣಮಿಸುತ್ತೆ, ಅದು ಆಯುಸ್ಸಾಗಿ ಪರಿಣಮಿಸುತ್ತೆ, ಅದು ಶಕ್ತಿಯಾಗಿ ಪರಿಣಮಿಸುತ್ತೆ, ಚೈತನ್ಯವಾಗಿ ಪರಿಣಮಿಸುತ್ತೆ. ಹಾಗೆ ಬೇಕು, ಇದೆಲ್ಲ ನಮ್ಮ ಪೂರ್ವ ಪರಂಪರೆ. ಅವರು ಕೂಡ ಎಷ್ಟು ಚೆನ್ನಾಗಿ ವಿವರಣೆ ಮಾಡಿದರು, ಪೂರ್ವ ಪರಂಪರೆ. ಸವಿನಯ ವಿವರಣೆ ಕೊಡಬೇಕಂತ ನಾವು ಇರಲಿಲ್ಲ, ಹಾಗಾಗಿ ನಾವು ಆ ಇಡೀ ಪ್ರೆಸೆಂಟೇಷನ್ ನಮ್ಗೆ ಬೇಕು ಅಂತ ಕೇಳಿದೀವಿ, ನಾವು ನೋಡಬೇಕು ಅಂತ ಅದನ್ನ ಅಂತ ಪ್ರಭುವರ ಬಳಿನೂ ಕೇಳಬೇಕಾಗಿದೆ ನಾವು ಅದನ್ನೇ. ಯಾಕೆಂದ್ರೆ ನಮ್ಗೆ ಆಸಕ್ತಿ ಇದೆ ಅಂತ, ನಿಮಗೂ ಆಸಕ್ತಿ ಇರಬೇಕು. ನಿಮ್ಗೆ ಊಟ ಮುಖ್ಯನೋ ಅಲ್ವೋ ಹೇಳಿ, ಯಾಕಂದ್ರೆ ಇದು ಮುಖ್ಯ. ಆಯುಸ್ಸು ಮುಖ್ಯನೋ ಅಲ್ವೋ, ಆರೋಗ್ಯ ಮುಖ್ಯನೋ ಅಲ್ವೋ, ಇದೆಲ್ಲ ಬೇಕಾಗತ್ತೆ ಅಂತ. ಹಾಗಾಗಿ ನಾವು ಏನನ್ನು ತಿಂತೇವೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಇನ್ನೊಂದು ಮಾತ್ರ ನಾವು ಪೂರ್ಣ ಮಾಡ್ತೀವಿ, ಇನ್ನೊಂದ್ಸತಿ ನಿಮ್ಗೆ ಹೇಳಿದ್ದು ಅಂತ ಅನ್ಕೊಡ್ತೀವಿ ನಾವು. ಅನ್ನ ಶಬ್ದಕ್ಕೆ ಎರಡು ಅರ್ಥ ಇದೆ, ಅನ್ನ ಶಬ್ದಕ್ಕೆ ಎರಡು ಅರ್ಥ ಇದೆ. ವೇದ ಹೇಳೋದು ಎರಡು ಅರ್ಥವನ್ನ, ಒಂದರ್ಥ ನಾವು ಯಾವ್ದನ್ನು ತಿಂತೇವೋ ಅದು ಅಂತ, ಇನ್ನೊಂದರ್ಥ ಯಾವ್ದು ನಮ್ಮನ್ನು ತಿನ್ನುತ್ತೋ ಅದು ಅಂತ. ಅನ್ನ ಅಂದ್ರೆ ನಾವ್ ಯಾವ್ದನ್ನು ಸೇವಿಸ್ತೀವೋ ಅದು ಅನ್ನ, ಮತ್ತೆ ಯಾವುದು ನಮ್ಮನ್ನೇ ತಿನ್ನುತ್ತೋ ಅದು ಅನ್ನ. ಅರ್ಥ ಆಯ್ತಾ? ಅನ್ನ ತಿನ್ನುತ್ತ ನಮ್ಮನ್ನ, ಅಥವಾ ನಾವು ಅನ್ನ ತಿಂತೀವೋ? ನಾವು ಅನ್ನ ತಿನ್ನೋ ಸರಿಯಾಗದೇ ಇದ್ರೆ, ನಾವು ಮಾಡೋ ಊಟ ಸರಿಯಾಗದೇ ಇದ್ರೆ ಅದೇ ನಮ್ಮ ತಿನ್ನುತ್ತೆ, ಅನಾರೋಗ್ಯ ಬರುತ್ತೆ ನಮಗೆ, ನಮ್ಮ ಆಯುಸ್ಸು ಆರೋಗ್ಯ ಎಲ್ಲಕ್ಕೂ ತೊಂದರೆ ಆಗತ್ತೆ, ಆಗ ಅದೇ ನಮ್ಮನ್ನು ತಿಂದಂತೆ ಆಗ್ಬಿಡುತ್ತೆ. ಹಾಗಾಗಿ ಅದ್ಯತೆ ಅತ್ಯುಜ ಭೂತಾನಿ ತಸ್ಮಾತ್ ಅನ್ನಂ ತದುಚ್ಯತೆ, ತಿನ್ನತ್ತೆ ತಿನ್ನಲ್ಪಡತ್ತೆ, ನಮ್ಮಿಂದ ತಿನ್ನಲ್ಪಡುತ್ತೆ, ಸರಿಯಾಗಬೇಕಿದ್ದಾಗ ಅದೇ ನಮ್ಮ ತಿನ್ನತ್ತೆ. ಹಾಗಾಗಿ ಈ ಎಲ್ಲ ಅಂಶಗಳು ನಮ್ಮ ಮನಸ್ಸಲ್ಲಿ ಚೆನ್ನಾಗಿರ್ಬೇಕು. ಮಕ್ಕಳೇ ತುಂಬಾ ಒಳ್ಳೆ ಕಾರ್ಯಕ್ರಮ ಇದು, ತುಂಬಾ ಒಳ್ಳೆ ಕಾರ್ಯಕ್ರಮ, ಜೀವನಕ್ಕೆ ಉಪಯೋಗ ಆಗ್ತಕ್ಕಂಥದ್ದು. ಕಂಪ, ಕಂಪ ಅನ್ನೋ ಶಬ್ದಕ್ಕೆ
ಸಂಸ್ಕೃತದಲ್ಲಿ ಚಲನೆ, ಅದೊಂದು ಬಗ್ಗೆ ಚಲನೆ, ನಡುಕ ಅಂತ ಅರ್ಥ, ಚಲನೆ ಅಂತ ಅರ್ಥ. ಈಗ ನಾವಿದೆಲ್ಲ ಸರಿ ಮಾಡದೇ ಇದ್ರೆ ನಮ್ಮ ಚಲನೆ ಹೊರಟೋಗ್ಬಿಡುತ್ತೆ, ನಮ್ಮ ಶವಾಗ್ಬಿಡ್ತೀವಿ. ಹಾಗಾಗಿ ಕಂಪ ಇರಬೇಕು, ಚಲನೆ ಇರಬೇಕು, ಸ್ಪಂದ ಇರಬೇಕು ಅಂದ್ರೆ ಇದೆಲ್ಲವೂ ಇರಬೇಕು. ಇವರೆಲ್ಲ ನಮಗೆ ಕಾರ್ಯಕ್ರಮವನ್ನು ಆಗುವಂತೆ ಮಾಡಿಕೊಟ್ಟಿದ್ದಾರೆ. ನಮ್ಮ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳಾದ ಸುದರ್ಶನ್ ಅವರು, ಸವಿನಯ ಮತ್ತು ಡಾಕ್ಟರ್ ಪ್ರಭು, ಈ ಹಿಂದೆ ನಮ್ಮನ್ನು ಭೇಟಿ ಮಾಡಿದ್ರು. ಡಾಕ್ಟರ್ ಪ್ರಭು ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದ್ರ ಬಗ್ಗೆ ಅವ್ರ ಜೊತೆ ಚಿಂತನೆ ಮಾಡಿದ್ದು ಈ ಹಿಂದೆನೆ. ಇವರೆಲ್ಲ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ನಾವು ಅವರನ್ನು ಮತ್ತೆ ಬರಬೇಕು ಅಂತ ಕರೆದಿದ್ದೇವೆ. ನಮ್ಮ ಮಕ್ಕಳಿಗೆ ಇನ್ನಷ್ಟು ಪ್ರಕೃತಿಯ ಪರಿಚಯ ಮಾಡಿಕೊಡ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೀವಿ. ಹಾಗೆ ನೀವು ಕೂಡ ಇಷ್ಟಪಟ್ಟು ಕೇಳಬೇಕು, ನೆನ್ಪಿಟ್ಕೊಳ್ಬೇಕು, ಅರ್ಥ ಮಾಡಿಕೊಳ್ಬೇಕು ಎಂಬುದಾಗಿ ಬಯಸ್ತಾ ಕೊನೆಯಲ್ಲಿ ಒಂದು ಮಾತು, ನಾವಾಗಲೇ ಹೇಳಿದ್ರು ನಮ್ಮ ಜೊತೆಗಿರೋ ಪರಿಚಯ ನಮ್ಗೆ ಇರಬೇಕು ಅಂತ. ನಿಮ್ಗೆಲ್ಲ ಒಂದು ಒಂದು ಹೋಮ್ವರ್ಕ್ ಕೊಡ್ತೀವಿ ನಾವು. ಹೋಮ್ವರ್ಕ್ ಅಂದ್ರೆ ಇವತ್ತೇ ಒಂದೇ ದಿನ ಮಾಡುವಂಥದ್ದಲ್ಲ, ಮಾಡ್ತಾ ಬರುವಂಥದ್ದು. ಹೋಮ್ವರ್ಕ್ ಏನಂದ್ರೆ ನಿಮ್ಮ ಸುತ್ತಮುತ್ತ ಇರೋ ಗಿಡ ಮರಗಳ ಪರಿಚಯ ಮಾಡ್ಕೋಬೇಕು. ನೀವು ಹೇಗೆ ತಿಳ್ಕೊತಾರೋ ನಿಮ್ಗೆ ಬಿಟ್ಟಿದ್ದು. ನಿಮ್ಗೆಲ್ಲ ಆರ್ಯರು ಆರ್ಯರೆಲ್ಲ ಇದಾರಲ್ವ, ಹಿರಿಯರೆಲ್ಲ ಇದಾರಲ್ವ, ತಿಳ್ಕೊಳ್ಳಿ. ಹೇಗಾದ್ರು ಸುತ್ತಮುತ್ತ ನಿಮ್ಮ ಸುತ್ತಮುತ್ತ ಇರೋ ಗಿಡ ಮರಗಳನ್ನ ಯಾವತ್ತಾರು ಬಂದ್ರೆ ಕೇಳ್ಬೋದು. ಇದು ಯಾವ ಮರ ಅಂತ ಕೇಳ್ಬೋದು. ಯಾವುದು ಅಂತ ನೀವು ಹೇಳಲಾಗಿರ್ಬೇಕು. ಹೂನಾ? ಹಾಗಾದ್ರೆ ಇವತ್ತಿಂದ ಶುರು ನಾವು ನಮ್ಮ ಪರಿಸರವನ್ನು ತಿಳ್ಕೊಳ್ತೇವೆ. ಮೊದಲು ಗಿಡ ಮರ, ಆಮೇಲೆ ಕ್ರಿಮಿಕೀಟ ಪ್ರಾಣಿ ಪಕ್ಷಿ ಅಂತ ತಿಳ್ಕೊಬೇಕು. ಸಣ್ಣ ಸಣ್ಣ ಕ್ರಿಮಿಕೀಟಗಳು ಹೊರಡ್ತಾ ಇರ್ತಾರಲ್ಲ ನಮ್ಮ ಸುತ್ತಮುತ್ತ, ಸೂಕ್ಷ್ಮವಾಗಿ ನೋಡಿ ಅದು ಯಾವುದು, ಅದೇನು, ಅದರ ಜೀವನ ಹೇಗಿರುತ್ತೆ ಅದನ್ನು ತಿಳ್ಕೊಳ್ಬೇಕು ನಾವು. ಈ ಪ್ರಕೃತಿ ಪರಿಚಯವೇ ಶಿಕ್ಷಣ ಎಂಬುದಾಗಿ ಹೇಳ್ತಾ ನಿಮ್ಮೆಲ್ಲರನ್ನು ಮನಸಾರೆ ಹರಿಸ್ತೇವೆ. ಮತ್ತು ಈ ನಮ್ಮ ಸುದರ್ಶನ್ ಅವರನ್ನು, ಸವಿನಯ ಮತ್ತು ಡಾಕ್ಟರ್ ಪ್ರಭು ಅವರನ್ನು ಕೂಡ ವಿಶೇಷವಾಗಿ ಆಶೀರ್ವದಿಸ್ತೇನೆ. ಎಲ್ರಿಗೂ ಒಳ್ಳೇದಾಗಲಿ, ಪ್ರಕೃತಿ ಹಸಿರು ಹಸಿರಾಗಿ ನೆಗರಾಗ್ತಾ ಇರಲಿ, ಅದರ ಮಧ್ಯೆ ನಾವು ಕೂಡ ನೆಗರಂತ ಜೀವನ ಸಾಗಿಸಲಾಗಲಿ. ಹರೇ ರಾಮ.